हाय फ्रेंड्स, नानु अविनाश, वेलकम टू माय चैनल। इवत्तु ई वीडियोदल्लि नानु निमगे हवाई स्लीपर्स मैनुफैक्चरिंग यूनिट हेगे स्टार्ट माडोदु अंत तिळिसिकोळ्ता इदीनि। फ्रेंड्स, नीवु नोडिरबहुदु 10,000 मिशिन सिगुत्ते, 20,000 मिशिन सिगुत्ते, 30,000 इद्रे बिजनेस स्टार्ट माडबहुदु अंत तुंबा वीडियोगळु इरुत्ते। आदरे अदेल्ल निजान? अष्टु ईजीना? मैनुअल मिशिन अल्लि मैनुफैक्चरिंग माडोकागुत्ता? ಮಾಡಬಹುದು, ಆದರೆ ಕ್ವಾಂಟಿಟಿ ಹೆಚ್ಚು ಮಾಡೋಕ್ಕಾಗೋದಿಲ್ಲ. 50 pairs in the 70 pairs ರೆಡಿ ಮಾಡ್ಬೋದು ಒಂದು ದಿನಕ್ಕೆ. ಅದರಲ್ಲಿ ಲಾಭ ಬರೋ ಲಾಭ ನಮ್ಮ ಖರ್ಚಿಗಿಂತ ಕಡಿಮೆ ಇರುತ್ತೆ. ಅದಕ್ಕೆ ಫುಲ್ಲಿ ಆಟೋಮ್ಯಾಟಿಕ್ ಮಿಷಿನಿಂದನೇ ಸ್ಟಾರ್ಟ್ ಮಾಡಬೇಕು. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಊರಿನ ಹೋಲ್ಸೇಲ್ ಮಾರ್ಕೆಟ್ ಎಲ್ಲಿದೆ, ನಿಮಗೆ ಹತ್ತಿರದಲ್ಲಿ ಯಾವ ಮಾರ್ಕೆಟ್ ಇದೆ, ಅಲ್ಲಿ ಯಾವ ರೇಟ್ಗೆ ಸೇಲ್ ಮಾಡ್ತಾರೆ, ಎಷ್ಟಕ್ಕೆ ಪರ್ಚೇಸ್ ಮಾಡ್ತಾರೆ ರಿಸರ್ಚ್ ಮಾಡ್ಕೊಳ್ಳಿ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅಂದರೆ ಪ್ರಪಂಚದ ಎರಡನೇ ಅತಿ ದೊಡ್ಡ ಫುಟ್ವೇರ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ನಮ್ಮದು. ಸೊ ಎಕ್ಸ್ಪೋರ್ಟ್ ಮಾಡೋ ಅವಕಾಶಗಳು ತುಂಬ ಇರುತ್ತವೆ. ಈ ಯೂನಿಟ್ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟು ಇಂಡಸ್ಟ್ರಿಯಲ್ ಶೆಡ್ ಬೇಕಾಗುತ್ತೆ, ಮತ್ತು ಲೈಸೆನ್ಸ್, MSME ಉದ್ಯಮ ರಿಜಿಸ್ಟ್ರೇಷನ್, GST ಸರ್ಟಿಫಿಕೇಟ್. ಎಕ್ಸ್ಪೋರ್ಟ್ ಮಾಡೋದಾದರೆ IE ಕೋಡ್, ಎಕ್ಸ್ಪೋರ್ಟ್ ಮಾಡೋದು ಬೇಡ ಆದರೆ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಮಾರ್ತೀವಿ ಅಂದರೆ ಎಕ್ಸ್ಪೋರ್ಟ್ ಲೈಸೆನ್ಸ್ ಬೇಕಾಗಿಲ್ಲ, IE ಕೋಡ್ ಏನು ಬೇಕಾಗೋದಿಲ್ಲ. ಇದೆಲ್ಲ ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ರಿಜಿಸ್ಟರ್ ಮಾಡಿಕೊಡ್ತಾರೆ, ಅಥವಾ ನಿಮ್ಮ ಹತ್ರದಲ್ಲಿ ಯಾರಾದರೂ ಆಡಿಟರ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಮಾಡಿಕೊಡ್ತಾರೆ. ನಮ್ಮ ಮಿಷನರಿ ಬಂದರೆ ಮಿಷನರಿಗೆ ನಿಮಗೆ ಟೋಟಲ್ ಸೆಟಪ್ ಬಂದು 2 ಲಕ್ಷದಿಂದ 2 ಲಕ್ಷ 10 ಸಾವಿರ ರೂಪಾಯಲ್ಲಿ ಸಿಕ್ಕುತ್ತೆ. ಸೋಲ್ ಕಟಿಂಗ್ ಮಿಷಿನ್ ಬಂದು ಮ್ಯಾನ್ಯುವಲ್ ತೊಗೊಳ್ಬಾರ್ದು, ಫುಲ್ಲಿ ಆಟೋಮ್ಯಾಟಿಕ್ ಹೈಡ್ರಾಲಿಕ್ ಪ್ರೆಸ್ ಮಿಷಿನ್. ಡ್ರಿಲ್ಲಿಂಗ್ ಮಿಷಿನ್, ಗ್ರೈಂಡಿಂಗ್ ಮಿಷಿನ್, ಸ್ಕ್ರೀನ್ ಪ್ರಿಂಟಿಂಗ್ ಸೆಟಪ್, ಕಟಿಂಗ್ ಡೈಸ್, ಇಷ್ಟು ಬೇಕಾಗತ್ತೆ ಮಿಷಿನರಿ. ಮೆಟೀರಿಯಲ್, ರಾ ಮೆಟೀರಿಯಲ್ ನೀವು ಒಂದು 5 to 6 lakhs ಎಷ್ಟು ಹೆಚ್ಚು ಇನ್ವೆಸ್ಟ್ ಮಾಡ್ತೀರಾ ಅಷ್ಟು ಲಾಭ ಬರುತ್ತೆ. ಮೆಟೀರಿಯಲ್ ಈವಾ ಶೀಟ್ಸ್ ಅಥವಾ ರಬ್ಬರ್ ಶೀಟ್ಸ್, PVC ಸ್ಟ್ರಾಪ್ಸ್ ಅಥವಾ ರಬ್ಬರ್ ಸ್ಟ್ರಾಪ್ಸ್, ಪ್ರಿಂಟಿಂಗ್ ಫ್ರೇಮ್ಸ್, ಪ್ರಿಂಟಿಂಗ್ ಇಂಕ್ ರೆಡ್ಯೂಸರ್, ಸಿಲಿಕಾನ್ ಪಾಲಿಶ್, ಲಿಕ್ವಿಡ್ ಸಿಲಿಕಾನ್ ಪಾಲಿಶ್, ಪ್ಯಾಕಿಂಗ್ ಮೆಟೀರಿಯಲ್ ಮುಂತಾದವು ಬೇಕಾಗುತ್ತೆ. ಟೋಟಲ್ ಆಗಿ ಒಂದು 5-6 ಲಕ್ಷ ರೂಪಾಯಿ ಬೇಕಾಗುತ್ತೆ ರಾ ಮೆಟೀರಿಯಲ್ ಸ್ಟಾರ್ಟಿಂಗ್ನಲ್ಲಿ. ನಾವು ಪ್ರೊಡಕ್ಷನ್ 15 ಡೇಸ್ ಪ್ರೊಡಕ್ಷನ್ ಮಾಡಲಿಕ್ಕೆ, ಇನ್ನು ಮ್ಯಾನ್ ಪವರು 10-12 ಜನ ಬೇಕಾಗತ್ತೆ. 10-12 ಜನ 8 ಅವರ್ ವರ್ಕ್ ಮಾಡಿದ್ರೆ, ನಮಗೆ ಕೆಲಸ ಮಾಡಿದ್ರೆ 2,000 ಜೋಡಿ ರೆಡಿ ಆಗುತ್ತೆ. 2,000 ಜೋಡಿ ರೆಡಿ ಆದರೆ ನಮಗೆ ವರ್ಕೌಟ್ ಆಗುತ್ತೆ ಫ್ಯಾಕ್ಟ್ರಿ. 2 ಶಿಫ್ಟಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು. 2 ಶಿಫ್ಟಲ್ಲಿ ಕೆಲಸ ಮಾಡಿದ್ರೆ ಡಬಲ್ ಕೂಡ ಆಗ್ಬೋದು ಪ್ರೊಡಕ್ಷನ್. ಇನ್ನು ಖರ್ಚು ಎಷ್ಟಾಗತ್ತಂದರೆ, ಮಂತ್ಲಿ ರೆಂಟ್ ಇರುತ್ತೆ, ಬಾಡಿಗೆ, ಶೆಡ್ ರೆಂಟ್, ಸ್ಯಾಲ್ರಿ, ಎಲೆಕ್ಟ್ರಿಸಿಟಿ, ಈ ಥರ ಖರ್ಚು ಎಲ್ಲ ಸೇರಿ 1,35,000 to 1,40,000 ರೂಪಾಯಿ ಖರ್ಚಾಗತ್ತೆ. ಇನ್ನು ಪ್ರಾಫಿಟ್ ವಿಷಯಕ್ಕೆ ಬಂದರೆ, ಒಂದು ಜೋಡಿ ಹವಾಯ್ ಸ್ಲೀಪರ್ಗೆ ಆವರೇಜ್ ಆಗಿ 10 ರೂಪಾಯಿ ಬರುತ್ತೆ, 10 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. 2,000 ಜೋಡಿ ಒಂದು ದಿನಕ್ಕೆ ಪ್ರೊಡಕ್ಷನ್ ಮಾಡಿದ್ರೆ 20,000 ಸಿಗುತ್ತೆ. ಹೀಗೆ 25 ದಿನ ತಿಂಗಳಲ್ಲಿ ವರ್ಕ್ ಮಾಡಿದ್ರೆ, 5 ದಿನ ನಾನು ಸಂಡೇಸ್ ಮತ್ತು ಗೌರ್ಮೆಂಟ್ ಹಾಲಿಡೇ ಆ್ಯಾವ್ರೇಜ್ ಆಗಿ ನಾನು 5 ದಿನ ಪ್ರತಿ ತಿಂಗಳಲ್ಲಿ ತೆಗೆದಿರ್ತೀನಿ. ಸೊ ಆ್ಯಾವ್ರೇಜ್ ಆಗಿ 25 ದಿನ ಕೆಲಸ ಮಾಡಿದರೆ 20,000ರಿಂದ 20,000 ರೂಪಾಯಿ ಪ್ರತಿ ದಿನಕ್ಕೆ ಅಂದರೆ 25 ದಿನಕ್ಕೆ 5 ಲಕ್ಷ ರೂಪಾಯಿ ಬರುತ್ತೆ. ನಮ್ಮ ತಿಂಗಳ ಖರ್ಚು 1,35,000 ತೆಗೆದ್ರೆ 360,000, 365,000 ರೂಪಾಯಿ ಬರುತ್ತೆ ನಮಗೆ ಲಾಭ. ಇನ್ನು 4 ರೀತಿ ಕಸ್ಟಮರ್ಸ್ ಬರ್ತಾರೆ ನಮಗೆ. ಮೊದಲನೇದಾಗಿ ಟ್ರೇಡರ್ಸ್ ಅಥವಾ ಹೋಲ್ಸೇಲರ್ಸು. ಇವರು ಟ್ರೇಡರ್ಸು ಹೋಲ್ಸೇಲರ್ಸು ಬಂದು ನಮ್ಮ ಹತ್ರ ಬಲ್ಕಾಗಿ ಪರ್ಚೇಸ್ ಮಾಡ್ತಾರೆ, ಅಂದರೆ 1,000 pairs, 2,000 pairs, 5,000 pairs ಹೀಗೆ ತಗೊಳ್ಳೋರು. ಇವರಿಗೆ ಒಂದು ರೇಟ್ ಫಿಕ್ಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ರಿಟೇಲರ್ಸ್ ಬರ್ತಾರೆ, ಡೈರೆಕ್ಟ್ ರಿಟೇಲ್ ಶಾಪ್ಸಿಂದ ಡೈರೆಕ್ಟಾಗಿ ಬರ್ತಾರೆ, ಅವರಿಗೆ ಒಂದು ರೇಟ್ ಫಿಕ್ಸ್ ಮಾಡಬೇಕಾಗತ್ತೆ. ನೀವು ಟ್ರೇಡರ್ಸ್ಗೆ ಹೋಲ್ಸೇಲರ್ಸ್ಗೆ ಕೊಡೋ ಪ್ರೈಸ್ನ ರಿಟೇಲರ್ಸ್ಗೆ ಕೊಟ್ಟರೆ ಟ್ರೇಡರ್ಸು ಹೋಲ್ಸೇಲರ್ಸು ನಮ್ಮ ಹತ್ರ ತೊಗೊಳೋದಕ್ಕೆ ಬರೋದಿಲ್ಲ. ನೆಕ್ಸ್ಟು ರಿಟೇಲರ್ಸ್ ಡೈರೆಕ್ಟಾಗಿ ಬಂದರೆ ಅವ್ರಿಗೆ ಒಂದು ಪ್ರೈಸ್ ಇರುತ್ತೆ. ಇನ್ನು ಆನ್ಲೈನ್ B2B ವೆಬ್ಸೈಟ್ಸಲ್ಲಿ ಸೇಲ್ ಮಾಡ್ಬೋದು ನಾವು. ಆನ್ಲೈನ್ B2B ವೆಬ್ಸೈಟ್ಸಲ್ಲಿ ರಿಟೇಲರ್ಸ್ಗಿಂತ ಹೆಚ್ಚಾಗಿ ಸೇಲ್ ಮಾಡಬೇಕು, ಯಾಕಂದರೆ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ನಮ್ಮೆಲ್ಲ ಶಿಪ್ಪಿಂಗ್ ಚಾರ್ಜ್ ಇರುತ್ತಲ್ಲ, ಅದು ನಾವೇ ಕೊಡಬೇಕಾಗತ್ತೆ. ಸೊ ಅದಕ್ಕೆ ಒಂದು ಪೇರ್ಗೆ ಇಷ್ಟು ಅಂತ ಅದು ಹೆಚ್ಚಾಗಿ ಕೊಡಬೇಕಾಗುತ್ತೆ. ಇನ್ನು 4ನೇ ಅವರು ಅಂದರೆ ಫೈನಲ್ ಕನ್ಸ್ಯೂಮರ್, ಅಂದರೆ ಕಸ್ಟಮರು, ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋರು ಅಥವಾ ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡೋರು, ಇವರಿಗೆ ಒಂದು ಪ್ರೈಸಲ್ಲಿ ಸೇಲ್ ಮಾಡಬೇಕಾಗತ್ತೆ. ಅದನ್ನು ರಿಟೇಲರ್ಸು ಅಥವಾ ಟ್ರೇಡರ್ಸ್ ಹೋಲ್ಸೇಲರ್ಸು ಅವ್ರು ಮಾಡ್ಕೊಳ್ತಾರೆ, ಈ ಕಸ್ಟಮರು ನಮಗೆ ಬೇಕಾಗಿಲ್ಲ.
ಟೋಟಲ್ ನಾವು ಸೇಲ್ ಮಾಡಬೇಕಾಗಿರೋದು ತ್ರೀ ಟೈಪ್ಸ್ ಆಫ್ ಕಸ್ಟಮರ್ಸ್ಗೆ, ಹೋಲ್ಸೇಲರ್ಸ್, ಟ್ರೇಡರ್ಸ್, ರೀಟೇಲರ್ಸ್, ಆನ್ಲೈನ್ ಬಿ ಟು ಬಿ. ಇದಿಷ್ಟು ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗುತ್ತೆ. ಹೋಲ್ಸೇಲರ್ಸು ಇನ್ನೊಂದು ಸಾರಿ ಹೇಳ್ತೀನಿ, ಹೋಲ್ಸೇಲರ್ಸ್ ಬಂದು ಬಲ್ಕ್ ಆಗಿ ತೊಗೊಳ್ತಾರೆ, ಅಂದರೆ ನಮ್ಮ ಹತ್ರ 1,000 ಇಂದ 2,000 ಪೇರ್ಸು, 5,000 ಪೇರ್ಸ್ ಈ ಥರ ಆರ್ಡರ್ ಕೊಡ್ತಾರೆ. ರೀಟೇಲರ್ಸ್ ಬಂದರೆ 50 ಪೇರ್ಸು, 100 ಪೇರ್ಸು ಈ ರೀತಿ ತೊಗೊಳ್ತಾರೆ. ಆನ್ಲೈನ್ ಬಿ ಟು ಬಿಯಲ್ಲಿ ಆದರೆ ನಾವು 12 ಪೇರು, 24 ಪೇರು ಈ ಥರ ಪೇರು ಈ ಥರ ಸೇಲ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಕಸ್ಟಮರ್ಸು ಬೇರೆ ಬೇರೆ ರೇಟ್ ಬರುತ್ತೆ. ಸೊ ನಾವು ಆ್ಯಾವ್ರೇಜ್ ಆಗಿ ಒಂದು ಪೇರ್ಗೆ 10 ರೂಪಾಯಿ ಲಾಭ ಅಂತ ಇಟ್ಕೊಂಡ್ರೆ ನಮಗೆ ತಿಂಗಳಿಗೆ 3.5 ಲಕ್ಷ ಉಳಿಯುತ್ತೆ. ಧನ್ಯವಾದಗಳು ಫ್ರೆಂಡ್ಸ್, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡ್ತೇನೆ.